ಎಲ್ಲರಿಗೂ ಸ್ವಾಗತ ಹಾಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಐಶ್ವರ್ಯ ಶೇಖಳಿಗೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆ ಸರ್ಕಾರಿ ಪ್ರೌಢಶಾಲೆ ಕುಳಲಿ, ತಾಲೂಕು ಮುದು, ಜಿಲ್ಲೆ ಬಾಗಲಕೋಟೆ. ಅಧ್ಯಾಯ 7 ಭಾರತದ ಭೂ ಸಂಪನ್ಮೂಲಗಳಲ್ಲಿ ಬರುವಂತಹ ಪ್ರಶ್ನೆ. ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ. ಅಥವಾ ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಬಹುದಾದರೆ, ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಇದು ಜೂನ್ 2020 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆ. ಭಾರತವು ಒಂದು ಕೃಷಿ ಪ್ರಧಾನ ದೇಶವಾಗಿದೆ. ಜನಸಂಖ್ಯೆಯ 65% ಜನರು ಕೃಷಿ ಉದ್ಯೋಗದ ಮೇಲೆ ಅವಲಂಬನೆಯಾಗಿದ್ದಾರೆ. ಅದೇ ರೀತಿಯಾಗಿ ದೇಶದ ಆರ್ಥಿಕ ಪ್ರಗತಿ ಮತ್ತು ಭಾರತದಲ್ಲಿ ಕೃಷಿಯು ಜೀವನಾಧಾರದ ಮೂಲವಾಗಿದೆ. ಜನ ಮತ್ತು ಜಾನುವಾರುಗಳಿಗೆ ಕೃಷಿಯು ಆಹಾರವನ್ನು ಪೂರೈಸುತ್ತದೆ. ರಾಷ್ಟ್ರೀಯ ಆದಾಯದ ಮೂಲ ಆಕರ ಕೂಡ ಇದಾಗಿದೆ. ತೃತೀಯ ವಲಯದ ಉದ್ಯೋಗಗಳ ಬೆಳವಣಿಗೆಗೆ ಸಹಕಾರಿ, ಕೈಗಾರಿಕೆಗಳ ಬೆಳವಣಿಗೆಗೆ ಕೂಡ ಇದು ಸಹಾಯಕ. ಅದೇ ರೀತಿಯಾಗಿ ದೇಶದ ರಾಜಕೀಯ ಹಾಗೂ ಸಾಮಾಜಿಕ ಪರಿಸ್ಥಿತಿ ಮೇಲೆ ಪ್ರಭಾವ ಬೀರುವ ಅಂಶ. ಸೊ ಇವಿಷ್ಟು ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಮತ್ತು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆ. ಧನ್ಯವಾದ.